ಕನ್ನಡ ಮನೆಗೆ ಸ್ವರ್ಣ ಕಮಲಗಳ ಹಾರ ಧರಿಸಿ ಪ್ರಶಸ್ತಿಗಳ ಕಿರೀಟ ತೊಡಿಸಿದ ಪ್ರತಿಭಾವಂತ ನಿರ್ದೇಶಕ. ನಿರ್ದೇಶಿಸಿದ ಒಂದೊಂದು ಚಿತ್ರಗಳು ಭಾರತದಲ್ಲಷ್ಟೇ ಅಲ್ಲ ವಿಶ್ವಮಟ್ಟದಲ್ಲಿ ಚರ್ಚೆ ಆದಂಥವು. ಒಂದು ಚಿತ್ರಕ್ಕೆ ಕೈ ಹಾಕಿದರೆ ಪ್ರಶಸ್ತಿ ಕಟ್ಟಿಟ್ಟ ಬುತ್ತಿ. ಈ ನಿರ್ದೇಶಕರ ಪ್ರತಿ ಸಿನಿಮಾಗಳು ವಿಭಿನ್ನ ಪ್ರಯೋಗಗಳು. ಇಷ್ಟು ಹೇಳಿದರೆ ಸಾಕು, ಕಣ್ಮುಂದೆ ತೇಲಿ ಬರುವ ಚಿತ್ರ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ. ಅಂತಾರಾಷ್ಟ್ರೀಯ ಮಟ್ಟದ ಅದೆಷ್ಟೋ ಪ್ರಶಸ್ತಿಗಳು ಪುರಸ್ಕಾರಗಳು ಇವರಿಗೆ ಸಂದಿವೆ. ಚಿತ್ರ ಬದುಕೆ ಉಸಿರಾಗಿರುವ ಇವರು ತಮ್ಮ ಮೊದಲ ಚಿತ್ರ ಘಟಶ್ರಾದ್ದದಿಂದ ಹಿಡಿದು ಇತ್ತೀಚಿನ ದ್ವೀಪ, ಗುಲಾಬಿ ಟಾಕೀಸ್ ತನಕ ತಮ್ಮದೇ ಛಾಪು ಮೂಡಿಸಿದ ನಿರ್ದೇಶಕ. ಇಂತಹ ಧೀಮಂತ ನಿರ್ದೇಶಕನ ಕೈಯಲ್ಲಿ ಮೂಡಿ ಬರುತ್ತಿರುವ ಹೊಸ ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ಸಮಸ್ತ ಕನ್ನಡಿಗರಲ್ಲೂ ಒಂದು ನಂಬಿಕೆ ಇದೆ, ಕನ್ನಡಕ್ಕೆ ಮತ್ತೊಂದು ಸ್ವರ್ಣಕಮಲ ಕಟ್ಟಿಟ್ಟ ಬುತ್ತಿ. ಇಂದು ಶ್ರೀಯುತ ಗಿರೀಶ್ ಕಾಸರವಳ್ಳಿಯವರ ಜನ್ಮದಿವಸ. ಈ ಶುಭ ಸಂದರ್ಭದಲ್ಲಿ ಶ್ರೀ ಗಿರೀಶ್ ಕಾಸರವಳ್ಳಿಯವರಿಗೆ ಜನ್ಮದಿನದ ಶುಭ ಕೋರುತ್ತಾ ಅವರ ಮುಂದಿನ ಎಲ್ಲ ಪ್ರಯತ್ನಗಳಿಗೆ ಶುಭ ಕೋರುವ ಬೆಂಗಳೂರು ಹಟ್ ನ್ಯೂಸ್.